नमस्कार प्रिय वीक्षकरे, हरियर पैस किचन स्वागत। इवत्तु वंदु ईजी रेसिपी हेग माड़ुदु नोड़ुवा। बनाना मिल्क शेक रिच इन नटीस। सो इदन्न नानु मूर जनक्कागुवष्टु माडुवल्लि बेकागुव सामग्री मत्तु माडुव विधान इंतिदे। सैज़िगे अनुगुणवागि ಗಳಿಯಾದ ಬಾಳೆಹಣ್ಣು 4 5 ಅಥವಾ 6 ಸೆಲೆಕ್ಟ್ ಮಾಡಿ ಸಿಪ್ಪೆಯನ್ನು ಸುಲಿದು ಅದರಲ್ಲಿ ಅರ್ಧದಷ್ಟು ಸ್ಮ್ಯಾಶ್ ಮಾಡಬೇಕು ಮತ್ತು ಉಳಿದ ಅರ್ಧದಷ್ಟು ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು। ಅದನ್ನು ರೆಫ್ರಿಜರೇಟರಿನ ಚಿಲ್ಲರ್ ಭಾಗದಲ್ಲಿ ಇಡುವುದು, ಒಂದು ಕಾಲ್ ಗಂಟೆ ಇಟ್ಟು ತೆಗೆಯುವುದು। ಕಾಯಿಸಿ ಆರಿಸಿದ 1/4 ಲೀಟರ್ ಹಾಲನ್ನು ಫ್ರೀಜರ್ನಲ್ಲಿ ಅರ್ಧ ಗಂಟೆ ಕಾಲ ಇಡುವುದು। ನಿಮ್ಮಲ್ಲಿರುವ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಸಕ್ಕರೆ ಬಾದಾಮಿ, ಖರ್ಜೂರ ಏನನ್ನು ಬಳಸ್ಕೋಬೋದು। ನಾನೀಗ ಗೋಡಂಬಿ ಅರ್ಧ ಹಿಡಿ, ಬಾದಾಮಿ ಅರ್ಧ ಹಿಡಿ, ಸಕ್ಕರೆ ಬಾದಾಮಿ ಅರ್ಧ ಹಿಡಿ, ದ್ರಾಕ್ಷಿ ಅರ್ಧ ಹಿಡಿ, ಹಾಗೆ ಸಣ್ಣ ಕಲ್ಸಕ್ಕರೆ ಅರ್ಧ ಹಿಡಿ ಮತ್ತು ಸೋಂಪಿನ ಕಾಳು ಅರ್ಧ ಚಮಚೆ ತೆಗೆದುಕೊಂಡಿದ್ದೇನೆ। ಎಲ್ಲವನ್ನ ಸಣ್ಣ ಚೂರಾಗಿಸಿ ಇಟ್ಟುಕೊಳ್ಳುವುದು। ಸಕ್ಕರೆ ಬಾದಾಮಿಯ ಹೊರಭಾಗವನ್ನು ಮಾತ್ರ ಬಳಸುವುದು। ಚೂರಾಗಿಸಿದ ಎಲ್ಲವನ್ನ ಫ್ರೀಜರ್ನಲ್ಲಿ ಅರ್ಧ ಗಂಟೆ ಕಾಲ ಇಡುವುದು। ಚೂರ್ ಮಾಡಿಟ್ಟಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳ ಅರ್ಧದಷ್ಟು ಭಾಗವನ್ನು ಟಾಪಿಂಗ್ಸಿಗಾಗಿ ಬೇರೆ ಇಟ್ಟು, ಉಳಿದ ಡ್ರೈ ಫ್ರೂಟ್ಸಿನ ಚೂರುಗಳನ್ನು, ಸ್ಮ್ಯಾಶ್ ಮಾಡಿದ ಬಾಳೆಹಣ್ಣು, ಫ್ರೀಜ್ ಮಾಡಿದ ಹಾಲು, 3 ಚಮಚದಷ್ಟು ಸಕ್ಕರೆ ಮತ್ತು ಏಲಕ್ಕಿಯ ಪುಡಿ, ಹಾಗೆ ಸೋಂಪಿನ ಕಾಳನ್ನು ಹಾಕಿ ಬ್ಲೆಂಡರ್ನಲ್ಲಿ ಬ್ಲೆಂಡ್ ಮಾಡಿದಾಗ ದಪ್ಪನೆಯ ಬಾಳೆಹಣ್ಣಿನ ರಸಾಯನ ಉಂಟಾಗುತ್ತದೆ। ಈಗ ರಸಾಯನವನ್ನು ಕುಡಿಯಲು ಸಿದ್ಧಗೊಳಿಸಲು ಡ್ರೈ ಫ್ರೂಟ್ಸ್ಗಳನ್ನು ಚೂರಾಗಿಸಿಟ್ಟದ್ದನ್ನು ಅದರ ಮೇಲೆ ಟಾಪಿಂಗ್ಸ್ ಆಗಿ ಹಾಕಿ ಮಕ್ಕಳಿಗೆ ಕೊಡುವುದು। ಇಟ್ಸ್ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ಜೆಲಿಷಿಯಸ್ ಟೂ। ಇಂತಹ ಪೋಷಕಾಂಶಭರಿತ ರಸಾಯನವನ್ನು ಮಾಡಿರಿ, ಕುಡಿಯಿರಿ। ಲೈಕ್ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ನೋಡಿ। ಥ್ಯಾಂಕ್ ಯು।